ನಮಸ್ತೆ ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ವಾಲ್ಕಮ್ ನಾನು ಸಿದ್ಧಾರ್ಥ ಸೇಡಂ ಎಲ್ಲ ಇಲಾಖೆಗಳ ನೌಕರರಿಗೆ ಪ್ರತಿ ತಿಂಗಳ ನಾಲ್ಕನೇ ಶನಿವಾರವೂ ರಜೆ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಗಣ್ಯರ ಜಯಂತಿಗಳಿಗೆ ನೀಡುತ್ತಿದ್ದ ರಜೆ ಹಾಗೂ ಸಾಂದರ್ಭಿಕ ರಜೆಗಳನ್ನು ಕಡಿತಗೊಳಿಸಿ ಎಲ್ಲ ಶನಿವಾರ ರಜೆ ನೀಡುವಂತೆ ಆರನೇ ವೇತನ ಆಯೋಗ ಶಿಫಾರಸು ಮಾಡಿತ್ತು ರಜೆ ಕಡಿತ ಮಾಡುವುದನ್ನು ಅನುಮೋದಿಸಿದ್ದ ಸಚಿವ ಸಂಪುಟ ಉಪಸಮಿತಿ ಶನಿವಾರದ ರಜೆಯನ್ನು ನಾಲ್ಕನೇ ವಾರಕ್ಕೆ ಮಾತ್ರ ವಿಸ್ತರಿಸುವಂತೆ ಸಲಹೆ ನೀಡಿತು ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಗಣ್ಯರ ಜಯಂತಿಗಳ ರಜೆಯನ್ನು ಕಡಿತ ಮಾಡದೆ ಇರುವ ತೀರ್ಮಾನ ಕೈಗೊಳ್ಳಲಾಗಿದೆ ಸಾಂದರ್ಭಿಕ ರಜೆಗಳ ಸಂಖ್ಯೆಯನ್ನು ಹದಿನೈದರಿಂದ ಹತ್ತು ಇಳಿಸುವುದು ಹಾಗೂ ನಾಲ್ಕನೇ ಶನಿವಾರ ರಜೆ ನೀಡುವುದನ್ನು ಮಾತ್ರ ಒಪ್ಪಿಕೊಳ್ಳಲಾಗಿದೆ ಸಚಿವ ಸಂಪುಟ ಸಭೆ ಬಳಿಕ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೃಷ್ಣ ಗೌಡ ತಕ್ಷಣದಿಂದಲೇ ರಜೆ ಅನ್ವಯ ಆಗುತ್ತದೆಯೋ ಅಥವಾ ಮುಂದಿನ ವರ್ಷದಿಂದ ಅನ್ವಯ ಆಗುತ್ತದೆಯೋ ಎಂಬುದನ್ನು ಮುಖ್ಯಮಂತ್ರಿಯವರು ನಿರ್ಧರಿಸುತ್ತಾರೆ ಎಂದು ಹೇಳಿದ್ದಾರೆ ಆರನೇ ವೇತನ ಆಯೋಗದ ವರದಿ ಶಿಫಾರಸಿನಲ್ಲಿ ಪ್ರತಿ ಶನಿವಾರವೂ ರಜೆ ನೀಡಲು ತಿಳಿಸಿತು ಅಂದರೆ ಸರ್ಕಾರಿ ಕಚೇರಿಗಳು ವಾರದಲ್ಲಿ ಐದು ದಿನಗಳು ಮಾತ್ರ ಕಾರ್ಯನಿರ್ವಹಿಸಬೇಕು ಎಂಬುದಾಗಿತ್ತು ಅಷ್ಟು ರಜೆಗಳನ್ನು ನೀಡಲು ಸಾಧ್ಯವಿಲ್ಲದೆ ಇರುವುದರಿಂದ ಈ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ವಿವರಿಸಿದರು ಯಾವುದೇ ಜಯಂತಿ ಅಥವಾ ಹಬ್ಬಗಳ ರಜೆಯನ್ನು ಕಡಿತ ಮಾಡದಿರಲು ತೀರ್ಮಾನಿಸಲಾಯಿತು ಎಂದು ಹೇಳಿದರು ಪೊಲೀಸ್ ಇಲಾಖೆಗೆ ನಾಲ್ಕನೇ ಶನಿವಾರದ ರಜೆ ಅನ್ವಯ ಆಗುವುದಿಲ್ಲ ಎಂದು ಅವರು ತಿಳಿಸಿದರು ವರ್ಷದಲ್ಲಿ ಹನ್ನೆರಡು ಶನಿವಾರದ ರಜೆಗಳು ಸಿಗುತ್ತವೆ ನೌಕರರ ಹದಿನೈದು ಸಾಂದರ್ಭಿಕ ರಜೆಗಳಲ್ಲಿ ಐದು ರಜೆಗಳನ್ನು ಕಡಿತ ಮಾಡಿದ್ದರೂ ಸರ್ಕಾರಿ ನೌಕರರಿಗೆ ಏಳು ಹೆಚ್ಚುವರಿ ರಜೆಗಳು ಸಿಕ್ಕಂತಾಗುತ್ತದೆ ಇನ್ನು ಶಿಕ್ಷಣ ಇಲಾಖೆಗೂ ಇದು ಅನ್ವಯವಾಗಲಿದೆ ಆದರೆ ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕವಾದ ವೇಳಾಪಟ್ಟಿ ಇರುತ್ತದೆ ಹೀಗಾಗಿ ಅಲ್ಲಿಯೂ ಎರಡನೇ ಮತ್ತು ನಾಲ್ಕನೇ ಶನಿವಾರ ರಜೆ ನೀಡಬೇಕಾದರೆ ಇಲಾಖೆ ಮಟ್ಟದಲ್ಲಿ ಚರ್ಚಿಸಿ ಪ್ರತ್ಯೇಕ ಆದೇಶ ಹೊರಡಿಸಬೇಕಾಗುತ್ತದೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉಪನ್ಯಾಸಕರನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ಕಾಯಂಗೊಳಿಸಲಾಗಿತ್ತು ಈವರೆಗಿನ ಸೇವಾ ನಿವೃತ್ತಿಯ ನಂತರ ಪಿಂಚಣಿ ನೀಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ರಾಜ್ಯ ಸರ್ಕಾರದ ಸಿ ಮತ್ತು ಡಿ ಶ್ರೇಣಿಯ ನೌಕರರ ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ ಈ ಸಂಬಂಧ ಕರಡು ಕಾನೂನಿನ ಒಪ್ಪಿಗೆ ನೀಡಿದ್ದು ಮುಂದಿನ ವಿಧಾನ ಮಂಡಲದ ಅಧಿವೇಶನದಲ್ಲಿ ಇದಕ್ಕೆ ಅನುಮೋದನೆ ಪಡೆಯಲಾಗುವುದು ಎಂದು ಹೇಳಿದರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ಪಠ್ಯಪುಸ್ತಕ ವಿತರಿಸಲಾಯಿತು ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಮತ್ತು ಉಚಿತ ಸಮವಸ್ತ್ರ ಪಠ್ಯಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ರಾಯಚೂರಿನ ಮಾನ್ವಿ ತಾಲೂಕಿನ ಶಾಸಕರು ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ರಾಜ ವೆಂಕಟಪ್ಪ ನಾಯಕ ಇವರು ಎತ್ತಿನ ಬಂಡಿಯ ಮೂಲಕ ಡೊಳ್ಳು ಕುಣಿತ ಕುಂಭಮೇಳ ಕಳಶದೊಂದಿಗೆ ಅದ್ದೂರಿ ಮೆರವಣಿಗೆ ಮೂಲಕ ಶಾಲಾ ಮಕ್ಕಳನ್ನು ಶಾಲೆಗೆ ಕರೆತರಲಾಯಿತು ನಂತರ ಶಾಲೆಗೆ ಆಗಮಿಸಿ ಸೆಲ್ಕೋ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ವತಿಯಿಂದ ಶಾಲೆಗೆ ನೀಡಿದ ಸ್ಮಾರ್ಟ್ ಕ್ಲಾಸ್ ಉದ್ಘಾಟ ಟನೆಯನ್ನು ಶಾಸಕರು ಮಾಡಿದರು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಸಮವಸ್ತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಮಾನ್ಯ ಶಾಸಕರು ಗ್ರಾಮದ ಎಲ್ಲಾ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ವಿದ್ಯಾವಂತರಾಗಬೇಕು ಶಾಲೆಗೆ ಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಶಾಲೆಗೆ ಒದಗಿಸಲಾಗುವುದು ಎಂದು ಮಾತನಾಡಿದರು ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಉಡಾಳ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ವಿ ಇವರು ಮಾತನಾಡಿದರು ಶರಣಪ್ಪ ಕುಮಾರ್ ದೊಡ್ಡಬಸಪ್ಪ ಶಿವನಗೌಡ ಮಾಲಿಪಾಟೀಲ್ ಶ್ರೀಮತಿ ಲಕ್ಷ್ಮೀ ಕೆ ಮತ್ತಿತರ ಗಣ್ಯರು ಹಾಜರಿದ್ದರು ಮಾಡ್ತಾರೆ ಎಂಬ ಮಾತುಗಳನ್ನ ತಮ್ಮ ಗಮನ ತಪ್ಪಂದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದಂಗ ಶಿಕ್ಷಕ ಬರೀ ಜ್ಞಾನ ಶಿಕ್ಷಕರ ಮೇಲೆ ಜವಾಬ್ದಾರಿ ಇದೆ ಶಿಕ್ಷಕ ಬರೀ ಜ್ಞಾನವನ್ನು ನೀಡೋದಿಲ್ಲ ವಿದ್ಯಾರ್ಥಿ ಜೀವನವನ್ನ ಮಹಾನ್ ಗುರಿ ಮತ್ತು ಕನಸುಗಳನ್ನು ನಿರ್ಮಿಸ್ತಾರಂತೆ ಅಷ್ಟು ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಆ ಶಿಕ್ಷಕರು ತಮ್ಮ ಜವಾಬ್ದಾರಿ ಅರ್ಥ ಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಈ ಒಂದೆನಂದ್ರೆ ಅವರ ದೊಡ್ಡ ಸ್ಥಾನಕ್ಕೆ ಹೋಗ್ಲಿಕ್ಕೆ ನೀವೆಲ್ಲ ಕಾರಣ ಆಗ ಮಾತ್ರ ಒಂದು ಒಳ್ಳೆ ಸಮಾಜ ಸುಂದರ ಸಮಾಜ ಸಕ್ರೋಟ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಆ ರೀತಿಯಲ್ಲಿ ನಾವೆಲ್ಲ ಪ್ರಾರಂಭ ಉಂಡದರೋ ಯಾರ್ನೂ ಅರ್ಧಕ್ಕೆ ಶಾಲೆಗೆ ಮಕ್ಕಳ ಬಿಡ್ಸಬ್ಯಾಡ್ರಿ ಅವನ ಶಿಕ್ಷಣ ಈಗ ಒಂದೇ ತರಗತಿ ಅಂತಿಲ್ಲ ಏಳೇ ತರಗತಿವರೆಗೆ ಶಿಕ್ಷಣ ಇದೆ ಅಮರಾವತಿಗೆ ಅನುಭವ ಈಗ ಎಂಟನೇ ತರಗತಿಗ ಪ್ರಸ್ತಾವನ ಈಗ ನಿಮ್ಮ ಎಚ್ ಎಂ ಅವರಿಗೆ ತಾಲೂಕಿನ ಸಾವಳ್ಗಿ ಗ್ರಾಮದಲ್ಲಿ ಉದ್ಘಾಟನೆಯಾಗಲಿರುವ ಮೇವು ಬ್ಯಾಂಕಿಗೆ ತಹಸೀಲ್ದಾರ್ ಪ್ರಶಾಂತ್ ಚನಗೊಂಡ ಭೇಟಿ ನೀಡಿದರು ಜಮಖಂಡಿಯ ಸಾವಳಗಿ ಗ್ರಾಮದ ದನಕರುಗಳಿಗಾಗಿ ಸರ್ಕಾರ ವತಿಯಿಂದ ಮೇವು ಬ್ಯಾಂಕ್ ಅನ್ನು ನಾಳೆ ಇಂದಿನಿಂದ ಪ್ರಾರಂಭವಾಗಲಿವೆ ಇದರ ಮುನ್ನ ತಹಸೀಲ್ದಾರ್ ಪ್ರಶಾಂತ್ ಚನಗುಂಡ ಭೇಟಿ ನೀಡಿ ಪರಿಶೀಲಿಸಿದರು ಜಮಖಂಡಿ ಉಪವಿಭಾಗ ಅಧಿಕಾರಿಗಳಾದ ಇಕ್ರಮ್ ಹಾಗೂ ಜಮಖಂಡಿ ಶಾಸಕರಾದ ಆನಂದ್ ನ್ಯಾಮ್ಗೌಡ ಅವರ ನೇತೃತ್ವದಲ್ಲಿ ಈ ಮೇವು ಬ್ಯಾಂಕ್ ಉದ್ಘಾಟನೆಯಾಗಲಿದೆ ಜಮಖಂಡಿ ತಾಲೂಕಿನಲ್ಲಿ ಮೇವು ಮತ್ತು ಕುಡಿಯುವ ನೀರಿನ ಸಮಸ್ಯೆಗಳು ಇದ್ದಲ್ಲಿ ಸರ್ಕಾರದ ಸಹಾಯವಾಣಿ ಸಂಖ್ಯೆ ಜೀರೋ ಏಟ್ ತ್ರೀ ಫೈವ್ ತ್ರೀ ಡಬಲ್ ಟು ಡಬಲ್ ಜೀರೋ ಟೂ ತ್ರೀ ಕರೆ ಮಾಡಲು ತಹಸೀಲ್ದಾರ್ ಸೂಚಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂದು ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ ಆಫ್ ಕರ್ನಾಟಕ ಜಿಲ್ಲಾ ಘಟಕ ಉದ್ಘಾಟಿಸಲಾಯಿತು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂದು ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ ಆಫ್ ಕರ್ನಾಟಕ ಬೆಂಗಳೂರು ಬಾಗಲಕೋಟೆ ಜಿಲ್ಲಾ ಘಟಕ ಉದ್ಘಾಟನೆ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಮಾರಂಭ ನಡೆಯಿತು ಅಕ್ಷಯ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ಇಂದು ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ ಆಫ್ ಕರ್ನಾಟಕ ಬೆಂಗಳೂರು ಇದರ ಅಧ್ಯಕ್ಷರಾದ ವೆಂಕಟೇಶ್ ಪೈ ಬಾಗಲಕೋಟೆ ಜಿಲ್ಲಾ ಐಪಿಎಸ್ ಅಧಿಕಾರಿಗಳು ಅಭಿನವ್ ಖರೆ ಹಾಗೂ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಬಾಯಕ್ಕ ಮೇಟಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಉದ್ಘಾಟನೆ ಮಾಡಿದ್ದರು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಸ್ಮರಣೆಗಾಗಿ ವಾಟರ್ ಗ್ರೀಡ್ ಯೋಜನೆ ಜಾರಿಗೆ ತರಲಾಗುವುದು ಎಂದು ಬೆಳಗಾವಿಯಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ಹೇಳಿದ್ದಾರೆ ನೀರಾವರಿ ಅಭಿವೃದ್ಧಿಗೆ ದಿನದಯಾಳ್ ಮಾರ್ಗ ಪ್ರಸ್ತುತ ಎಂದು ಗವರ್ನರ್ ವಜೂಬಾಯಿ ವಾಲಾ ಅಭಿಪ್ರಾಯಪಟ್ಟರು ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಪಂಡಿತ್ ದಿನದಯಾಳ್ ಉಪಾಧ್ಯಾಯ ಸ್ಮರಣೆಗಾಗಿ ಅವರ ಕನಸಿನ ವಾಟರ್ ಗ್ರಿಡ್ ಯೋಜನೆ ಮುಂದಿನ ಐದು ವರ್ಷದಲ್ಲಿ ಕೇಂದ್ರ ಜಾರಿಗೆ ತರುವ ನಿರೀಕ್ಷೆ ಇದೆ ಎಂದು ವಜೂಬಾಯಿ ತಿಳಿಸಿದ್ದಾರೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಬೆಳಗಾವಿಯ ವಿಟಿಯುನಲ್ಲಿ ಕಾರ್ಯಕ್ರಮದಲ್ಲಿ ವಜುಬಾಯಿ ವಾಲಾ ಭಾಗಿಯಾಗಿದ್ದರು ಆರ್ಸಿಯು ಕುಲಪತಿ ಪ್ರೊಫೆಸರ್ ಶಿವಾನಂದ್ ಹೊಸ್ಮನಿ ಸಲ್ಲಿಸಿದ ಪ್ರಸ್ತಾ ಪ್ರಸ್ತಾವನೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಐದು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ಮಂಜೂರು ಮಾಡಿರುತ್ತದೆ ಪಂಡಿತ್ ದಿನದಯಾ ಅಧ್ಯಯನ ಪೀಠಕ್ಕಾಗಿ ಭಾರತ ಸರ್ಕಾರದ ಅನುದಾನ ಪಡೆದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿಯೇ ಪ್ರಥಮ ವಿಶ್ವವಿದ್ಯಾಲಯವಾಗಿದೆ ಎಂದರು ರಾಜ್ಯಪಾಲ ವಜುಭಾಯಿ ವಾಲಾ ಮಾತನಾಡಿ ದೇಶದಲ್ಲಿ ಕೃಷಿ ಭೂಮಿಗೆ ನೀರು ಸಿಗಬೇಕು ಎಲ್ಲ ಕೈಗಳು ಕೆಲಸ ಮಾಡುವಂತಾಗಬೇಕು ಅಂದರೆ ದೇಶ ಅಭಿವೃದ್ಧಿಯಾಗುತ್ತದೆ ರೈತರಿಗೆ ಸಬ್ಸಿಡಿ ಮೂಲಕ ಹಣ ನೀಡುವ ಅವಶ್ಯಕತೆಗಿಂತಲೂ ನೀರಿನ ಅವಶ್ಯಕತೆ ಇದೆ ಅವರಿಗೆ ನೀರಿನ ಸೌಲಭ್ಯ ಒದಗಿಸಬೇಕು ಎಷ್ಟೋ ನದಿಗಳ ನೀರು ಸಮುದ್ರಕ್ಕೆ ಹೋಗಿ ಸೇರುತ್ತಿದೆ ಅದನ್ನೇ ನಾವು ಸದುಪಯೋಗ ಪಡೆದುಕೊಳ್ಳಬೇಕು ದೀನ ದಯಾಳು ಸಾಗರ ಅವರು ತಾವು ಇದ್ದಾಗಲೇ ಹಲವಾರು ಯೋಜನೆಗಳನ್ನು ರೂಪಿಸಿದರು ಆ ಯೋಜನೆಗಳು ಈಗ ಕಾರ್ಯರೂಪಕ್ಕೆ ಬರಬೇಕು ಎಂದರು ರಾಣಿ ಚೆನ್ನಮ್ಮ ವಿವಿಯ ಉಪಕುಲಪತಿ ಪ್ರೊಫೆಸರ್ ಶಿವಾನಂದ್ ಹೊಸ್ಮನಿ ವಿಟಿಯು ಕುಲಪತಿ ಡಾಕ್ಟರ್ ಕರಸಿದ್ದಪ್ಪ ಪ್ರೊಫೆಸರ್ ಸಿದ್ದು ಅಲ್ಗೂರ್ ಡಾಕ್ಟರ್ ರಂಗರಾಜ್ ವನದುರ್ಗ ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ ಬಿ ಬೊಮ್ಮನಹಳ್ಳಿ ಜಿಲ್ಲಾ ಪಂಚಾಯತ್ ಸಿಇಒ ರಾಜೇಂದ್ರ ಕೆವಿ ನಗರ ಪೊಲೀಸ್ ಆಯುಕ್ತ ಬಿಎಸ್ ಲೋಕೇಶ್ ಕುಮಾರ್ ಇನ್ನಿತರು ಉಪಸ್ಥಿತರಿದ್ದರು ಸಂಶೋಧಕ ಎಂಎಂ ಕಲ್ಬುರ್ಗಿ ಹತ್ಯೆ ಪ್ರಕರಣದ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಎಸ್ಐಟಿ ತಂಡ ಹಾಜರುಪಡಿಸಿದರು ಸಂಶೋಧಕ ಎಂಎಂ ಕಲಬುರ್ಗಿ ಹತ್ಯೆ ಪ್ರಕರಣಕ್ಕೆ ಎಸ್ಐಟಿ ತಂಡ ಚುರುಕುಗೊಳಿಸಿದೆ ಹತ್ಯೆ ಪ್ರಕರಣ ಆರೋಪಿಗಳಾದ ಮಹಾರಾಷ್ಟ್ರದ ಅಮೋಲ್ ಕಾಳೆ ಬೆಳಗಾವಿಯ ಪ್ರವೀಣ್ ಚತೂರ್ನನ್ನು ಧಾರವಾಡದ ಮೂರನೇ ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಆರೋಪಿಗಳನ್ನು ಇಂದಿನವರೆಗೆ ಎಸ್ಐಟಿ ವಶಕ್ಕೆ ನೀಡಲಾಯಿತು ಆದರೆ ಓಮದು ದಿನ ಮುಂಚಿತವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಮಾಲ್ಡೀವ್ಸ್ ಹಾಗೂ ಶ್ರೀಲಂಕಾ ಪ್ರವಾಸ ಆರಂಭಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಮಾಡ್ಲೀವ್ಸ್ ಹಾಗೂ ಶ್ರೀಲಂಕಾ ಪ್ರವಾಸ ಆರಂಭಿಸಲಿದ್ದು ಈ ಪ್ರವಾಸದ ಮೂಲಕ ನೆರೆಯ ರಾಷ್ಟ್ರಗಳಿಗೆ ಪ್ರಾಮುಖ್ಯತೆ ನೀಡುವುದು ನಮ್ಮ ಆದ್ಯತೆ ಎನ್ನುವ ನಿಲುವನ್ನು ಮೋದಿ ತಮ್ಮ ಎರಡನೇ ಅವಧಿಯಲ್ಲಿಯೂ ವ್ಯಕ್ತಪಡಿಸಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿ ವಿಜಯ್ ಗೋಖಲೆ ಹೇಳಿದ್ದಾರೆ ನಾಳೆಯಿಂದ ಮೋದಿ ಮಾಡ್ಲೀವ್ಸ್ಗೆ ತೆರಳಲಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ನಂತರ ದೇಶದ ಪ್ರಧಾನಿ ದ್ವಿಪಕ್ಷೀಯ ಮಟ್ಟದಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಎಂದು ಗೋಖಲೆ ಹೇಳಿದ್ದಾರೆ ಜೂನ್ ಒಂಬತ್ತರಂದು ಶ್ರೀಲಂಕಾಗೆ ಪ್ರಯಾಣ ಬೆಳೆಸ ಿದ್ದಾರೆ ಇಷ್ಟರ್ ಭಾನುವಾರದಂದು ನಡೆದ ಆತ್ಮಾಹುತಿ ದಾಳಿ ಬಳಿಕ ದ್ವೀಪ ರಾಷ್ಟ್ರಕ್ಕೆ ವಿದೇಶಿ ನಾಯಕರೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು ಶ್ರೀಲಂಕಾ ಜತೆ ನಾವಿದ್ದೇವೆ ಎನ್ನುವ ಒಗ್ಗಟ್ಟಿನ ಸ್ಪಷ್ಟ ಸಂದೇಶವನ್ನು ಈ ಮೂಲಕ ನೀಡಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಕಳೆದ ಫೆಬ್ರವರಿ ಐದರಂದು ಅಧ್ಯಕ್ಷ ಅಬ್ದುಲ್ಲಾ ಯಮಿನ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ ಬಳಿಕ ಮಾಡ್ಲೂಸ್ ಭಾರತದ ಬಾಂಧವ್ಯ ಹದಗೆಟ್ಟಿತ್ತು ಆದರೆ ಇಬ್ರಾಹಿಂ ಸೋಲಿ ಅವರು ನವೆಂಬರ್ನಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ಬಳಿಕ ಬಾಂಧವ್ಯ ಪುನಃ ಸಹಜ ಸ್ಥಿತಿಗೆ ಮರಳಿ ಸೋಲಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಮೋದಿ ಗೆ ಭೇಟಿ ನೀಡಿದರು ಆದರೆ ಇದು ಪೂರ್ಣ ಮಟ್ಟದ ದ್ವಿಪಕ್ಷೀಯ ಭೇಟಿಯಾಗಿರಲಿಲ್ಲ ಒಂಟಿ ಸಲಗ ತುಂಬಾ ಡೇಂಜರ್ ಎಂದು ಪರೋಕ್ಷವಾಗಿ ಗುಟರು ಹಾಕಿತಾ ಟಗರು ಆನೆ ನಡೆದಿದ್ದೇ ದಾರಿ ಆದರೆ ಒಂಟಿ ಸಲಗ ತುಂಬಾ ಡೇಂಜರ್ ಎಂದು ಹೇಳಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಬೆಂಗಳೂರಿನ ಗವಿಪುರ್ ಗುಟ್ಟಳಿಯ ಬಂಡೆ ಮಹಾಕಾಳಿ ದೇವಾಲಯದಲ್ಲಿ ನಟ ದುನಿಯಾ ವಿಜಯ್ ನಾಯಕರಾಗಿರುವ ಹಾಗೂ ಅವರೇ ಮೊದಲ ಬಾರಿಗೆ ನಿರ್ದೇಶಿಸುತ್ತಿರುವ ಸಲಗ ಚಿತ್ರದ ಮುಹೂರ್ತದ ವೇಳೆ ಅವರು ಮಾತನಾಡಿದರು ಆನೆಗಳು ಗುಂಪಿನಲ್ಲಿದ್ದರೆ ಏನನ್ನೂ ಮಾಡುವುದಿಲ್ಲ ಜನರನ್ನು ನೋಡಿದರೂ ಹಾಗೆಯೇ ಹೊರಟು ಹೋಗುತ್ತವೆ ಆದರೆ ಒಂಟಿ ಸಲಗಕ್ಕೆ ಯಾವಾಗಲೂ ಭಯ ಆತಂಕ ಇದ್ದೇ ಇರುತ್ತದೆ ಅದು ತನ್ನ ರಕ್ಷಣೆಗಾಗಿ ಜನರ ಮೇಲೆ ಎರಗುತ್ತದೆ ಎಂದು ಮಾರ್ಮಿಕವಾಗಿ ಹೇಳಿದರು ಅದು ಒಂಟಿ ಸಲಗವ ಅಥವಾ ಗುಂಪಿನಲ್ಲಿರುವ ಸಲಗವ ಎಂದು ನೋಡಬೇಕು ಒಂಟಿ ಸಲಗ ಆರೋಪಕಾರಿಯಾಗಿ ಇರಲಿ ಎಂದು ಆಶಿಸಿದರು ವಾಯುಸೇನೆ ಬತ್ತಳಕ್ಕೆ ಸೇರಲಿದೆ ಇಸ್ರಾಯೇಲ್ನ ವಿಧ್ವಂಸಕ ಸ್ಪೇಸ್ ಎರಡ್ ಸಾವಿರ ಬಾಂಬ್ಗಳು ಪಾಕಿಸ್ತಾನ್ ಬಾಗಲ್ಕೋಟ್ನಲ್ಲಿ ಉಗ್ರ ಕ್ಯಾಂಪ್ಗಳನ್ನು ಧ್ವಂಸ ಮಾಡಿದಷ್ಟೇ ಅಲ್ಲದೆ ಹತ್ತಾರು ಉಗ್ರ ಬಲಿ ಪಡೆದಿದ್ದ ಇಸ್ರೇಲ್ ನಿರ್ಮಿತ ಸ್ಪೈಸ್ ಎರಡ್ ಸವಿರ್ ಬಾಂಬ್ಗಳನ್ನು ಖರೀದಿ ಮಾಡಲು ಭಾರತೀಯ ವಾಯುಸೇನೆ ಅನುಮೋದನೆ ನೀಡಿದೆ ಎಂದು ತಿಳಿದು ತಿಳಿದುಬಂದಿದೆ ಬಾಗುಲ್ಕೋಟ್ ಉಗ್ರ ಕ್ಯಾಂಪ್ ಧ್ವಂಸ ಮಾಡಿದ ಇಸ್ರೇಲ್ ನಿರ್ಮಿತ ವಿಧ್ವಂಸಕ ಬಂಕರ್ ಬಸ್ಟರ್ ಸ್ಪೈಸ್ ಎರಡ್ ಸವಿರ್ ಬಾಂಬ್ನ ಹೊಸ ಅವತರಣಿಕೆಯ ಬಾಂಬ್ಗಳನ್ನು ಖರೀದಿ ಮಾಡಲು ಭಾರತೀಯ ವಾಯುಸೇನೆ ಮುಂದಾಗಿದ್ದು ಈ ಸಂಬಂಧ ನಡೆದ ಚರ್ಚೆಯಲ್ಲಿ ಸುಮಾರು ನೂರು ಸ್ವೈಸ್ ಬಾಂಬ್ಗಳನ್ನು ಖರೀದಿ ಮಾಡಲು ಸೇನೆ ಅನುಮೋದನೆ ನೀಡಿದೆ ಎನ್ನಲಾಗಿದೆ ಈ ಬಗ್ಗೆ ಸುದ್ದಿ ಸಂಸ್ಥೆಯೊಂದಿಗೆ ವರದಿ ಮಾಡಿದ್ದು ಕೇಂದ್ರ ಸರ್ಕಾರ ಸೇನೆ ಮೂರು ದಳಗಳಿಗೂ ತುರ್ತು ಪರಿಸ್ಥಿತಿ ನಿರ್ವಹಣೆಗಾಗಿ ತಲಾ ಮುನ್ನೂರು ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದೆ ಈ ಪೈಕಿ ವಾಯುಸೇನೆ ತನ್ನ ಪಾಲಿನ ಮುನ್ನೂರು ಕೋಟಿ ರೂಪಾಯಿಗಳ ಹಣದಲ್ಲಿ ಇಸ್ರೇಲ್ ನಿರ್ಮಿತ ಸ್ಪೈಸ್ ಎರಡ್ ಬಾಂಬ್ ಸರಣಿಯ ಹೊಸ ಅವತರಣಿಕೆಗಳನ್ನು ಖರೀದಿ ಮಾಡಲು ಈ ಹಿಂದೆಯೇ ನಿರ್ಧರಿಸಿತ್ತು ಇದೀಗ ಈ ಖರೀದಿ ಅಧಿಕೃತವಾಗಿದ್ದು ವಾಯುಸೇನೆ ಸ್ಪೈಸ್ ಎರಡ್ ಸಾವಿರ ಮಾರ್ಕ್ ಎಂಬತ್ನಾಲ್ಕು ಸರಣಿಯ ಸುಮಾರು ನೂರು ಬಾಂಬ್ಗಳನ್ನು ಖರೀದಿ ಮಾಡಲು ಒಪ್ಪಂದ ಮಾಡಿಕೊಂಡಿದೆ ಎಂದು ಕೇಂದ್ರ ಸರ್ಕಾರದ ಮೂಲಗಳು ತಿಳಿಸಿವೆ ಈಗಾಗಲೇ ಭಾರತೀಯ ವಾಯುಸೇನೆ ಬಳಿ ಎಂಕೆ ಎಂಬತ್ನಾಲ್ಕು ಬಿಎಲ್ ಯು ನೂರ ಒಂಬತ್ತು ಎಪಿಡಬ್ಲ್ಯೂ ಮತ್ತು ಆರ್ಎಪಿ ಎರಡ್ ಸಾವಿರ ಸರಣಿ ಬಾಂಬ್ಗಳಿದ್ದು ಈ ಪಟ್ಟಿಗೆ ಇದು ಸ್ಪೈಸ್ ಎರಡ್ ಸಾವಿರ ಮಾರ್ಕ್ ಎಂಬತ್ನಾಲ್ಕು ಸರಣಿಯ ಬಾಂಬ್ ಗಳು ಕೂಡ ಸೇರ್ಪಡೆಯಾಗಲಿವೆ ಇಸ್ರೇಲ್ ನಿರ್ಮಿತ ಸ್ಪೈಸ್ ಎರಡ್ ಸಾವಿರ ಬಾಂಬ್ಗಳನ್ನು ಬಂಕರ್ ಬಸ್ಟರ್ ಎಂದೇ ಕರೆಯಲಾಗುತ್ತದೆ ಇದರ ವಿಶೇಷತೆ ಎಂದರೆ ಶತ್ರು ಪಾಳಿಯದ ಬಂಕರ್ಗಳು ಎಷ್ಟೇ ಸುರಕ್ಷಿತವಾಗಿದ್ದರೂ ಅವುಗಳನ್ನು ಛಿದ್ರಿಗೊಳಿಸುವ ಸಾಮರ್ಥ್ಯ ಈ ಬಾಂಬ್ ಗಳಿಗಿವೆ ಅಲ್ಲದೆ ಎಷ್ಟೇ ಬಲಿಷ್ಠ ಕಟ್ಟಡಗಳಾದರೂ ಕ್ಷಣ ಮಾತ್ರದಲ್ಲಿ ಸ್ಫೋಟಿಸಿ ಧರೆಗುರುಳಿಸುತ್ತದೆ ಅಲ್ಲದೆ ಈ ಸ್ಪೈಸ್ ಎರಡ್ ಸಾವಿರ ಬಾಂಬ್ಗಳು ಲೆಸರ್ ಗೈಡೆಡ್ ಬಾಂಬ್ಗಳಾಗಿದ್ದು ಗುರಿಗಳನ್ನು ನಿಗದಿಪಡಿಸಿ ಉಡಾವಣೆ ಮಾಡಿದರೆ ಸಾಕು ಎಂತಹುದೇ ಪರಿಸ್ಥಿತಿಯಲ್ಲೂ ಗುರಿಗಳನ್ನು ನಿಖರವಾಗಿ ಭೇದಿಸುವ ಸಾಮರ್ಥ್ಯವನ್ನು ಈ ಬಾಂಬ್ಗಳು ಹೊಂದಿವೆ ಸುದೀರ್ಘ ಹದಿನೇಳು ಗಂಟೆಗಳ ರಾಜಕೀಯ ನಾಟಕ ಬಳಿಕ ರಾಜನಾಥ್ ಸಿಂಗ್ಗೆ ಆರು ಸಚಿವ ಸಂಪುಟಗಳ ಸಮಿತಿಗಳಲ್ಲಿ ಸ್ಥಾನ ಎಂಟು ಸಚಿವ ಸಂಪುಟ ಸಮಿತಿ ಪುನರ್ರಚನೆ ವೇಳೆ ಆರಂಭದಲ್ಲಿ ಎರಡು ಸಮಿತಿಗಳಲ್ಲಿ ಮಾತ್ರ ಸ್ಥಾನ ನೀಡಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಕೊನೆಗೆ ಸುಮಾರು ಹದಿನೇಳು ಗಂಟೆಗಳ ರಾಜಕೀಯ ನಾಟಕದ ತಿರುವು ಬಳಿಕ ಆರು ಸಂಪುಟ ಸಮಿತಿಗಳಲ್ಲಿ ಸದಸ್ಯತ್ವ ಸ್ಥಾನ ಸಿಕ್ಕಿದೆ ರಾಜನಾಥ್ ಸಿಂಗ್ ಸಂಪುಟ ತೊರೆಯಲಿದ್ದಾರೆ ಎಂದು ನಿನ್ನೆ ಸಾಯಂಕಾಲ ಕೇಳಿಬಂದ ಊಹಾಪೋಹಗಳ ಮಧ್ಯೆ ಸರ್ಕಾರ ಪರಿಷ್ಕೃತ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ನಾಲ್ಕು ಸಂಪುಟ ಸಮಿತಿಗಳಲ್ಲಿ ರಾಜನಾಥ್ ಸಿಂಗ್ ಅವರಿಗೆ ಸದಸ್ಯತ್ವ ಸ್ಥಾನ ನೀಡಲಾಗಿದೆ ಸಾರ್ವಜನಿಕ ಮಾಹಿತಿ ವಿಭಾಗ ನಿನ್ನೆ ಬೆಳಗ್ಗೆ ಐದು ಐವತ್ತೇಳರ ಹೊತ್ತಿಗೆ ಮೊದಲ ಪಟ್ಟಿ ಬಿಡುಗಡೆ ಮಾಡಿದಾಗ ರಾಜನಾಥ್ ಸಿಂಗ್ ಅವರ ಹೆಸರು ಭದ್ರತೆ ಮತ್ತು ಆರ್ಥಿಕ ವ್ಯವಹಾರಗಳ ಸಮಿತಿಯಲ್ಲಿ ಮಾತ್ರ ಇದ್ದಿತ್ತು ಎಲ್ಲ ಎಂಟು ಸಮಿತಿಗಳಲ್ಲಿ ಸಚಿವರ ಪೈಕಿ ಅಮಿತ್ ಶಾ ಮಾತ್ರ ಸ್ಥಾನ ಹೊಂದಿದರು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ನಂತರ ಪ್ರಮಾಣ ವಚನ ಸ್ವೀಕರಿಸಿದವರಲ್ಲಿ ಮತ್ತು ಸರ್ಕಾರದ ಸಚಿವ ಸ್ಥಾನದಲ್ಲಿ ರಾಜನಾಥ್ ಸಿಂಗ್ ಎರಡನೇ ಸ್ಥಾನದಲ್ಲಿದ್ದರು ನಿನ್ನೆ ರಾತ್ರಿ ಹತ್ತು ಹತ್ತೊಂಬತ್ತರ ಹೊತ್ತಿಗೆ ಸರ್ಕಾರ ಬಿಡುಗಡೆ ಮಾಡಿದ ಪರೀಕ್ಷತ ಪಟ್ಟಿಯಲ್ಲಿ ರಾಜನಾಥ್ ಸಿಂಗ್ ಅವರ ಹೆಸರು ಇನ್ನು ನಾಲ್ಕು ಸಮಿತಿಗಳಲ್ಲಿ ಸೇರಿಸಲಾಗಿತ್ತು ಅವುಗಳ ಸಂಸದೀಯ ವ್ಯವಹಾರ ರಾಜಕೀಯ ವ್ಯವಹಾರ ಹೂಡಿಕೆ ಮತ್ತು ಬೆಳವಣಿಗೆ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ ಈ ಮೂಲಕ ಸಂಪುಟ ಸಮಿತಿಯಲ್ಲಿ ಸದಸ್ಯರ ಸ್ಥಾನಮಾನಗಳನ್ನು ಸಮತೋಲನ ಮಾಡುವ ಪ್ರಯತ್ನವನ್ನು ಪ್ರಧಾನಿ ಮಾಡಿದರು ಜೂನ್ ಹತ್ತರವರೆಗೆ ರಾಜ್ಯದ ವಿವಿಧೆಡೆ ಭಾರಿ ಮಳೆ ಹವಾಮಾನ ಇಲಾಖೆ ರಾಜ್ಯದ ವಿವಿಧೆಡೆ ಜೂನ್ ಹತ್ತರವರೆಗೆ ಭಾರಿ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಶುಕ್ರವಾರ ಮುಂಜಾನೆಯವರೆಗೆ ರಾಜ್ಯದ ದಕ್ಷಿಣ ಒಳನಾಡಿನ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಹಾಸನ್ ಕೊಡಗು ಕೋಲಾರ ರಾಮನಗರ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ತಿಳಿಸಿದೆ ಜೂನ್ ಎಂಟು ಒಂಬತ್ತು ಹಾಗೂ ಹತ್ತರಂದು ಕೂಡ ಭಾರಿ ವರ್ಷಧಾರೆ ಮುಂದುವರೆಯಲಿದ್ದು ದಕ್ಷಿಣ ಒಳನಾಡಿನ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಹಾಸನ ಕೊಡಗು ಕೋಲಾರ ರಾಮನಗರ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿವೆ ಎನ್ನಲಾಗಿದೆ ಉಳಿದಂತೆ ಜೂನ್ ಒಂಬತ್ತರಂದು ಮಲೆನಾಡು ಪ್ರದೇಶಗಳಾದ ಚಿಕ್ಕಮಗಳೂರು ಕೊಡಗು ಹಾಗೂ ಶಿವಮೊಗ್ಗ ಜಿಲ್ಲೆಗಳು ಜೂನ್ ಹತ್ತರಂದು ಚಿಕ್ಕಮಗಳೂರು ಜಿಲ್ಲೆಯ ಒಳನಾಡು ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸೇರಿಸುತ್ತಿರುವ ಹಡಗಿನಿಂದ ರಾಕೆಟ್ ಉಡಾಯಿಸಿ ಚೀನಾ ವಿಶ್ವ ದಾಖಲೆ ಸಮುದ್ರಕ್ಕೆ ಸಮೀಪವಿರುವ ಬಾಹ್ಯಾಕಾಶ ನೆಲೆಗಳಿಂದ ಉಪಗ್ರಹ ಹೊತ್ತ ರಾಕೆಟ್ಗಳನ್ನು ಇಸ್ರೋ ಸೇರಿದಂತೆ ಹಲವು ಬಾಹ್ಯಾಕಾಶ ಸಂಸ್ಥೆಗಳು ಉಡಾವಣೆ ಮಾಡುವುದು ಮಾಮೂಲಿ ಆದರೆ ವಿಶ್ವದಲ್ಲಿ ಇದೇ ಮೊದಲ ಬಾರಿಗೆ ಚಲಿಸುತ್ತಿರುವ ಹಡಗಿನಿಂದ ರಾಕೆಟ್ ಉಡಾವಣೆ ಮಾಡಿರುವ ಮೂಲಕ ಚೀನಾ ಹೊಸ ದಾಖಲೆಯೊಂದನ್ನು ಬರೆದಿದೆ ಸಮುದ್ರದಲ್ಲಿ ಅದು ಹಡಗಿನಿಂದ ರಾಕೆಟ್ ಉಡಾವಣೆ ಮಾಡಿದ ಮೊದಲ ದೇಶ ಎಂಬ ಹಿರಿಮೆಗೆ ಪಾತ್ರವಾಗಿದೆ ಎರಡು ತಾಂತ್ರಿಕ ಪ್ರಯೋಗ ಉಪಗ್ರಹ ಹಾಗೂ ಐದು ವಾಣಿಜ್ಯ ಉದ್ದೇಶದ ಉಪಗ್ರಹಗಳನ್ನು ಹೊತ್ತು ಚೀನಾದ ಲಾಂಗ್ ಮಾರ್ಚ್ ಹನ್ನೊಂದು ರಾಕೆಟ್ ಅನ್ನು ಎಸ್ಎಸ್ವಿ ಚಲಿಸುತ್ತಿದ್ದ ಹಡಗಿನಿಂದ ಉಡಾವಣೆಗೊಂಡಿದೆ ಹಡಗಿನಲ್ಲಿ ರಾಕೆಟ್ ಉಡಾವಣೆ ಮಾಡಿರುವುದರಿಂದ ಚೀನಾಕ್ಕೆ ಕೆಲವೊಂದು ಲಾಭಗಳಿವೆ ಭೂಮಧ್ಯೆ ರೇಖೆಯಲ್ಲಿ ಗುರುತ್ವಾಕರ್ಷಣೆ ಬಲ ಕಡಿಮೆ ಇರುವುದರಿಂದ ರಾಕೆಟ್ಗೆ ಹೆಚ್ಚಿನ ವೇಗ ಸಿಗುತ್ತದೆ ಹೀಗಾಗಿ ಬಾಹ್ಯಾಕಾಶಕ್ಕೆ ರಾಕೆಟ್ ಉಡಾಯಿಸಲು ಕಡಿಮೆ ಶಕ್ತಿ ಸಾಕಾಗುತ್ತದೆ ಇದರಿಂದ ಇಂಧನವೂ ಉಳಿಯುತ್ತದೆ ನಿರ್ದಿಷ್ಟ ಸ್ಥಳದಲ್ಲೇ ರಾಕೆಟ್ ಉಡಾವಣೆ ಮಾಡಬೇಕು ಎಂಬ ಸಮಸ್ಯೆ ಇರುವುದಿಲ್ಲ ಜೊತೆಗೆ ರಾಕೆಟ್ನ ಅವಶೇಷಗಳು ಕೆಳಕ್ಕೆ ಬೀಳುವಾಗ ಯಾವುದೇ ಅಪಾಯವೂ ಇರುವುದಿಲ್ಲ ಮಾಲೆಗಾಂವ್ ಸ್ಫೋಟ ಪ್ರಕರಣ ಅನಾರೋಗ್ಯದ ಕಾರಣ ನೀಡಿ ವಿಚಾರಣೆಗೆ ಗೈರಾದ ಪ್ರಜ್ಞಾ ಎರಡ್ ಸಾವಿರದ ಎಂಟು ಮಾಲೆಗಾಂವ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಬೈನ ವಿಶೇಷ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ವಿಚಾರಣೆಗೆ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಅನಾರೋಗ್ಯದ ಕಾರಣ ನೀಡಿ ಗುರುವಾರ ಗೈರಾಗಿದ್ದಾರೆ ಆದರೆ ಇಂದು ಕಡ್ಡಾಯವಾಗಿ ವಿಚಾರಣೆಗೆ ಹಾಜರಾಗಲೇಬೇಕು ಇಲ್ಲವಾದಲ್ಲಿ ಪರಿಣಾಮ ಎದುರಿಸಬೇಕಾದಿತ್ತು ಎಂದು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ವಿಎಸ್ ಪಡಲ್ಕರ್ ಪ್ರಜ್ಞಾ ಸಿಂಗ್ ಪರ ವಕೀಲರಿಗೆ ಸೂಚಿಸಿದ್ದಾರೆ ಅಧಿಕ ರಕ್ತದೊತ್ತಡದ ಕಾರಣ ಅವರಿಗೆ ಭೂಪಾಲ್ನಿಂದ ಮುಂಬೈಗೆ ಪ್ರಯಾಣಿಸಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ವಿಚಾರಣೆಯಿಂದ ವಿನಾಯಿತಿ ನೀಡುವಂತೆ ನ್ಯಾಯಾಲಯಕ್ಕೆ ಪ್ರಜ್ಞಾಪರ ವಕೀಲರು ಅರ್ಜಿ ಸಲ್ಲಿಸಿದರು ಸಂಸತ್ತಿಗೆ ಸಂಬಂಧಿಸಿದ ಕಾರ್ಯದ ಹಿನ್ನೆಲೆಯಲ್ಲಿ ಈ ವಾರ ಪೂರ್ತಿ ವಿಚಾರಣೆಯಿಂದ ವಿನಾಯಿತಿ ನೀಡುವಂತೆ ಕಳೆದ ಸೋಮವಾರ प्रज्ञा सिंह न्यायालय के अर्जी से मैं बिल्कुल गई थी ये मैंने कल भी कहा है मैं उससे बिल्कुल ही पलट रही क्योंकि मैं गई थी ढांचा तोड़ा था और मैं भव्य मंदिर बनाने जाऊंगी बिल्कुल आप पूर्ण आत्म आत्मविश्वास के साथ बोल रही हूँ ये मेरे राम जी हैं मेरे आदर्श हैं मेरी श्रद्धा है मेरी भक्ति है राम राष्ट्र है राष्ट्र राम है इसलिए भव्य मंदिर बनाने से मुझे कोई नहीं रोक सकता लेकिन विवादित ढांचा किराने में भी आप मैं गई थी काय का विवादित ढांचा हमारे राम जी का मंदिर है भव्य मंदिर बनाएंगे पुनर्निर्माण करेंगे उसका लेकिन चुनाव आयोग का कह रहा है कि धर्म और जाति के नाम मैंने के कह दिया, दिया अपना विषय अब आप बताइए जिसको जो कहना है कहे मैं सिर्फ अपनी बात कह रही हूँ बताइए दीदी बीजेपी कम से कम इस पे स्पष्ट तौर पर नहीं बोलती है हमेशा उनसे राम मंदिर को लेकर सवाल किया जाता है तो वो ये कहते हैं कि मामला सुप्रीम कोर्ट में है और वहाँ से जो भी निर्णय आएगा उनको सर्वमान्य आप कह रही है की नहीं हम तो बना हम भव्य मंदिर बनाने जाएंगे ವಿಪ್ರೋದ ಕಾರ್ಯನಿರ್ವಾಹಕ ಅಧ್ಯಕ್ಷ ಸ್ಥಾನದಿಂದ ಅಜಿಂ ಪ್ರೇಮ್ಜಿ ಅವರು ನಿವೃತ್ತಿ ಹೊಂದಲಿದ್ದಾರೆ ದೇಶದ ಮೂರನೇ ಅತಿ ದೊಡ್ಡ ಸಾಫ್ಟ್ವೇರ್ ರಫ್ತು ಸೇವಾ ಸಂಸ್ಥೆಯಾಗಿರುವ ವಿಪ್ರೋದ ಕಾರ್ಯನಿರ್ವಾಹಕ ಅಧ್ಯಕ್ಷ ಸ್ಥಾನದಿಂದ ಅಜೀಂ ಪ್ರೇಮ್ಜಿ ಅವರು ನಿವೃತ್ತಿ ಹೊಂದಲಿದ್ದಾರೆ ಪ್ರೇಮ್ಜಿ ಅವರು ಜುಲೈ ಮೂವತ್ತರಿಂದ ಕಾರ್ಯನಿರ್ವಾಹಕ ಏತರ ನಿರ್ದೇಶಕ ಮತ್ತು ಸ್ಥಾಪಕ ಅಧ್ಯಕ್ಷರಾಗಿ ಮುಂದುವರೆಯಲಿದ್ದಾರೆ ಪ್ರೇಮ್ಜಿ ಅವರು ಐವತ್ ವರ್ಷಗಳವರೆಗೆ ಸಂಸ್ಥೆ ಮುನ್ನಡೆಸಿದ್ದಾರೆ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾಗಿರುವ ಪ್ರೇಮ್ಜಿ ಅವರ ಪುತ್ರ ರಿಷಿದ್ ಪ್ರೇಮ್ಜಿ ಅವರು ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಅಬಿದಾಲಿ ನಿಮುಚವಾಲಾ ಅವರ ಹುದ್ದೆಯನ್ನು ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಎಂದು ಬದಲಾವಣೆ ಮಾಡಲಾಗಿದೆ ಷೇರುದಾರರ ಒಪ್ಪಿಗೆ ಪಡೆದ ಬಳಿಕ ಜುಲೈ ಮೂವತ್ತೊಂದರಿಂದ ಈ ಬದಲಾವಣೆಗಳು ಜಾರಿಗೆ ಬರಲಿವೆ ಈವರೆಗಿನ